ಹನುಮಾನವೇ ಬೇಡ. ನಮ್ಮ
Oh.
ಸಮಾಜ ಎನ್ನುವುದು ಒಂದು ಹಡಗಿನ ಹಾಗೆ, ಪ್ರತಿಯೊಬ್ಬರು
ನೀರಿನ ಹಾಗಾದರೆ ಎಂತ ಜರ್ಮನ್ ಮಂಗಲ ಹಸಿದು ಬೀಳದೆ ಸತ್ತವರ ನೆರಳಿಗೆ ಮೂಕ ಬಲಿಯಾಗದೆ ನಾನೇ ಪಿಚ್ಚಳ ಅಂತ ಗಟ್ಟಿಯಾಗಿ ನಿಲ್ಬೇಕು, ಪರಿಮಳದವರಾಗ್ಬೇಕು. ಇದು ಈ ಎಕ್ಕಸ್ ಜಡಬರತನ ಕನಸು. ನಾಳೆ ಜನಗಳಲ್ಲಿ ವಿಶೇಷ ಏನಾದ್ರೂ ಇದೆ ಹಾಸ್ಟರ್ ಅವರೇ? ಅಂಥದ್ದೇನಿಲ್ಲ, ನಾಡಿದ್ದು ನಿಮ್ಗೆ ಲೇಖನ ಅಚ್ಚ ಹಾಕ್ಬೇಕು ಅಂತಿದ್ದೇನೆ. ಆ ಲೇಖನ ಅದು ಸಾಯಿಲೆ ಸ್ವಲ್ಪ ಉಪ್ಪಿಟ್ಟ ಜಾಗ ಹಾಕಿದೆ ಅದನ್ನ. ಯಾಕೆ ಅಂತ ಆಗ ಹೇಳ್ತೀನಿ. ವಾಚ್ಮ್ಯಾನ್ ಬರ್ದಿಲ್ವಾ? ಇಲ್ಲ. ಹಾರ ಹಾಕಿರೋ ಮಾರಿ
ಕೋನಾರು ಕೊಳೆ ಎಲ್ಲ ನಮ್ಮ ಹೊಡೆ ಸೇರಿ ನಮ್ಮ ಸ್ನಾನದ ಮನೆಗಳ ಜಲಾಶಯ ಸೇರುತ್ತೆ. ನಾವು ಅದನ್ನೇ ಪಂಪ್ ಮಾಡಿ ಜನರಿಗೆ ವಿಕೃತ ಚಿಕಿತ್ಸೆ ಮಾಡ್ತೇವೆ. ಆ ವಿಷ ಊರಿನ ಸಮುದ್ರ ಸಂಖ್ಯೆ ಬಹಳ ಇದೆ ಅಂತೆ ಭೂಮಿಯೊಳಗಿಂದ. ನನಗೆ ಹೀಗೆ ಅಂತ ಅನುಮಾನ ಹುಟ್ಟಿ ಬಹಳ ದಿನ ಆಯ್ತು. ಕಳೆದ ವರ್ಷ ಇಲ್ಲಿಗೆ ಬಂದು ಹೋದ ಅತಿಥಿಗಳಲ್ಲಿ ವಿಚಿತ್ರ ಕಾಯಿಲೆಗಳು ಕಾಣಿಸಿಕೊಂಡವು. ಹೊಟ್ಟೆ ಹುಣ್ಣಾಗೋದು, ಮೈದೆದ್ದೇಳೋದು, ಟೈಫಾಯ್ಡ್ ಆಗೋದು. ಹಾಗಾಗಿ ನಾನು ಈ ಹೊಳೆ ನೀರು ಮತ್ತು ಸಮುದ್ರ ನೀರಿನ ಶಾಂಪಲ್ ಅನ್ನ ಯೂನಿವರ್ಸಿಟಿ ಕಳಿಸಿದೆ, ದೊಡ್ಡ ತಜ್ಞರಿಂದ ಅವುಗಳ ಪರೀಕ್ಷೆ ಆಗಲಿ ಅಂತ. ಈಗ ಬಂದಿದೆ ನೋಡಿ ರಿಪೋರ್ಟ್. ಇದು ಪುರಾವೆ. ನಮ್ಮ ನೀರು ಕಬ್ಬಿಣಾರು ರೋಗಾಣು ಜಂತುಗಳಿಂದ ತುಂಬ ಹೋಗಿದೆ ಅನ್ನೋದಕ್ಕೆ. ಈ ನೀರನ್ನು ಕುಡಿದ್ರು, ಇದರಲ್ಲಿ ಸ್ನಾನ ಮಾಡಿದ್ರು, ರೋಗ ಹತ್ತೋದು ಗ್ಯಾರಂಟಿ. ಇದರಿಂದ ಊರಲ್ಲಿ ಎಂತಹ ಪುರಾಣ ಹೇಳುತ್ತೆ ಗೊತ್ತಾಗತ್ತೆ. ಯೋಚನೆ ಮಾಡಿ, ಈಗಿರುವ ಕೊಳವೆಯನ್ನೆಲ್ಲ ಕಿತ್ತು ಹಾಕಿ ಬೇರೆ ಕೊಳವೆಗಳನ್ನು ಹಾಕಬೇಕಾಗತ್ತೆ. ನಾವು ಆ ಕಾರ್ಖಾನೆಗಳಿರುವ ಜಾಗಕ್ಕಿಂತ ಮೇಲಿನ ಜಾಗದಿಂದ ನೀರು ಸರಬರಾಜು ಮಾಡಿಕೊಳ್ಬೇಕಾಗತ್ತೆ. ನಮಗೆ ಕಂಡ್ರೆ ಈ ಯೋಜನೆ ಶುರುವಾದಾಗ ನಾನು ಇದೇ ಮಾತು ಹೇಳಿದ್ದೆ, ಆಗ ಯಾರೂ ನನ್ನ ಮಾತು ಕೇಳಲಿಲ್ಲ. ಈಗ ಆಡಳಿತ ಮಂಡಳಿಗೆ ಒಂದು ಕಾಗದ ಬರೆದು ರೆಡಿ ಮಾಡಿಟ್ಟಿದ್ದೇನೆ. ಅದನ್ನ ಈ ಕೂಡಲೇ ಕಳಿಸ್ಬೇಕು. ಇದನ್ನ ಚೇರ್ಮನ್ ಸಾಹೇಬ್ ಕಳಿಸಿ. ನೀವು ಈಗ ಕಂಡಿಡಿದನ್ನ ನಾವು ಜನರಲ್ಲಿ ಹಾಕಬಹುದಾ? ಅಷ್ಟು ಮಾಡಿ ದೊಡ್ಡ ಉದ್ದಾರ ಆಗತ್ತೆ. ಫಸ್ಟ್ ನಮ್ಮ ಊರಿನ ಜನ ಡಾಕ್ಟರ್ ಸ್ಟಾಕ್ಮನ್ ಅವರ ಮೆರವಣಿಗೆ ಮಾಡಿ ಸನ್ಮಾನ ಮಾಡಬೇಕು ಅಲ್ಲ. ನಾವು ನಮ್ಮ ಪ್ರಕಾಶಕರು ಅಸಲಕ್ಷನ್ ಜೊತೆ ಈ ವಿಷಯ ಮಾತಾಡೋಣ. ಥ್ಯಾಂಕ್ ಯು.
ಆತ್ಮಸಾಕ್ಷಿ ಶುದ್ಧವಾಗಿದ್ದರೆ
ಮುಗಿಸ್ಬೇಕಷ್ಟೇ. ಅಲ್ಲಿಗೆ ನೀನು ನಿನ್ನ ಹುಟ್ಟೂರನ್ನ ಮುಳುಗಿಸಿದ ಹಾಗೇನೆ. ಮುಳುಗಿಸೋದೆ ನಾನು ಗೊತ್ತಿಲ್ಲ. ಕಾಲ ಕೂಡಿ ಬಂತು. ನಮ್ಮ ಹತ್ತಿರ ದುಡ್ಡು ಸೇರಿ ಜಾಸ್ತಿ ಖರ್ಚು ಆಗೋದಿಲ್ಲ ಅಂತ ಮನದಟ್ಟಾದ್ರೆ ಪರಿಸ್ಥಿತಿಯನ್ನು ಒಂದಷ್ಟು ಸುಧಾರಣೆ ತರೋದು ಸಾಧ್ಯವಾ ಇಲ್ಲವಾ ಅಂತ ಪರಿಶೀಲನೆ ಮಾಡೋದಕ್ಕೆ ನಿರ್ದೇಶನಾಲಯ ಹಿಂದೆಟ್ಟು ಹಾಕದೇನು ಇರಬಹುದು. ಇದು ಸರಾಸರಿ ದಗ ಮೋಸ ವಂಚನೆ. ಸಾರ್ವಜನಿಕರಿಗೆ ನಾವು ಮಾಡ್ತಿರೋ ಮಹಾ ಅಪರಾಧ, ಸಮಾಜ ದ್ರೋಹ ಇದು. ವಿಷಯ ಈಗಾಗಲೇ ಬಹಳ ಜನರಿಗೆ ಗೊತ್ತಾಗಿದೆ. ಗೊತ್ತಿದ್ದವರಿಗೆ ನಿಮ್ಮಂತವರು ನಿಮ್ಮ ಕರ್ತವ್ಯ ಮಾಡೋ ಹಾಗೆ ನಮ್ಮ ಪ್ರಗತಿಪರ ಸ್ವತಂತ್ರ ಪತ್ರಿಕೆಗಳವರು ನೋಡ್ಕೊಳ್ತಾರೆ. ನಾನು ನನ್ನ ಇಡೀ ಜೀವಮಾನ ನಿನಗೆ ಒತ್ತಾಸೆ ಕೊಟ್ಟಿದ್ದೇನೆ. ನಿನ್ನ ಅಣ್ಣನಾಗಿ ಸಂತೋಷವಾಗಿ. ನಿಜವೇ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಖಂಡಿತ ಈ ಕಾಲದಲ್ಲಿರುವ ನಾನು ನನ್ನ ಅತಿ ಹತ್ತಿರದ ಸಂಬಂಧಿಕರೊಬ್ಬ ಹೀಗೆ ಮತ್ತೆ ಮತ್ತೆ ಪ್ರತೀತಿ ಮಾಡಿಟ್ಟರೆ ತುಂಬಾ ಮುಜುಗರ ಆಗುತ್ತೆ ನನಗೆ. ಒಂದು ಸ್ಥಿಮಿತವೇ ಇಲ್ಲದವ ನೀನು ಚಿಕ್ಕ ಗಂಟ ಬರು ತಿಂಗಳು ಮಗರು ಸಾಲ ಸಂದರ್ಭ ಇರಲಿ ಬಿಡಲಿ ಎಂತ ಒಂದು ಗೀಚಿ ಅಚ್ಚು ಹಾಕಿಸುವ ದುರಭ್ಯಾಸ ಬೇರೆ ವಿಚಾರ ಬರೀತೋ ಇಲ್ಲೋ ಕೂಡಲೇ ಪಾಂಪ್ಲೆಟ್ ಲೇಖನ ಬರೆದು ಬಿಸಾಕಿಯ. ಆದ್ರೆ ಮನಸ್ಸಿಗೆ ಹೊಸದೇನೋ ಅಂತ ಹೊಡೆದಾಗ ಅದನ್ನ ಸಮಾಜ ಜೊತೆ ಹಂಚಿಕೊಂಡು ಹೋಗೋದು ಸಮಾಜಕ್ಕೆ ಬೇಕಾಗಿರೋದು ಹೊಸ ವಿಚಾರಗಳಲ್ಲ. ಈಗಾಗಲೇ ಬೇರು ಬಿಟ್ಟಿರೋ ಒಳ್ಳೆ ಹಳೆ ವಿಚಾರಗಳು ಸಾಕು ಸಮಾಜಕ್ಕೆ. ನೀನು ಮತ್ತು ಸ್ನಾನದ ಮನೆಗಳ ವೈದ್ಯಾಧಿಕಾರಿಯಾಗಿದ್ದರೆ ಅದಕ್ಕೆ ಕಾರಣ ನಾನು. ಬೇಡ, ನಮ್ಮ ಊರಿನ ಗುಡ್ಡಗಾಡಿನ ನೀರಿಗೆ ಔಷಧಿ ಗುಣ ಇದೆ, ಅದರಿಂದ ಊರು ಚೆನ್ನಾಗಿ ಅಭಿವೃದ್ಧಿಗೆ ಬರಬಹುದು ಅಂತ ಮೊದಲು ಕಂಡುಕೊಂಡವನು ನಾನು, ಬೇರೆ ಯಾರು ಅಲ್ಲ. ಇಷ್ಟು ವರ್ಷ ನಾನು ಒಬ್ಬನೇ ಈ ವಿಷಯ ಹೇಳ್ತಾ ಬಂದೆ. ಎಷ್ಟು ಸಲ ಬರ್ದು ಬರ್ದು ಹಾಕಿದೆ ಅದ್ಯಾವುದು ಇಲ್ಲ ಅಂತಿಲ್ಲ ನಾನು. ಆದ್ರೆ ನೀನು ಜಗಳ ಕಾರ್ಯದಲ್ಲಿ ಒಂದು ದಾರಿ ಹುಡುಕ್ತಿದ್ಯಾ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ ನನಗೆ. ಈಗ ನಿನಗಿಂತ ಬೇರಿನವರ ವಿರುದ್ಧ ಕಾರ್ಯಕೊಳ್ಳಬೇಕಾಗಿದೆ. ಛಾಯಮಾನ ತಾನೇ ನಿನ್ನ ಮೇಲೆ ಮತ್ತೊಬ್ಬರು ಇರೋದನ್ನ ತಡ್ಕೊಳ್ಳೋಕೆ ಆಗುದಿಲ್ಲ ನಿನಗೆ. ನಿನ್ನಿಂದ ಯಾರಾದರೂ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಅಂದ್ರೆ ಮುಗೀತು. ಅವರು ನಿನ್ನ ವೈರಿಯನ್ನು ಹಾಕಿ ಕಾಣ್ತೀಯ. ಅವ್ರ ಮೇಲೆ ಖಾಲಿ ಮಾಡೋದಕ್ಕೆ ಯಾವ ನೆಪ ಸಿಕ್ಕುತ್ತೆ ಅಂತ ಕಾಯ್ತಿರ್ತೀಯ. ಒಟ್ಟು ಊರಿನ ಆದಾಯದ ಮೂಲಾಧಾರಕ್ಕೆ ಸಂಸ್ಕಾರವಾಗಲಿರುವಾಗ
ಸಂಪಾದಕ ಉಪ ಸಂಪಾದಕ ಡಾಕ್ಟರ್ ಲೇಖನ ಹಾಕೋಣ ಹಾಗಾದ್ರೆ ಹಾಕೋಣ ಆದ್ರೆ ಈ ಡಾಕ್ಟರ್ ಹೇಳಿದ ಹಾಗೆ ಆ ಮುನ್ಸಿಪಲ್ ಚೇರ್ಮನ್ ಮಾಡೋದಿಲ್ಲ ಅಂತ ಖಾತ್ರಿ ಆದ್ಮೇಲೆ ಮಾತ್ರನೇ ಈ ಡಾಕ್ಟರ್ ಹೇಳಿದ ಹಾಗೆ ಆ ಚೇರ್ಮನ್ ಕೇಳಿದೆ ಕೆಲಸ ಕೆಟ್ಟು ವಿವಾದವೇ ಇರೋದಿಲ್ಲ ಹಾಗಲ್ಲ ಏನೇ ಆಗ್ಲಿ ಆಟ ನಮ್ಮ ಕಡೆ ತಿರುಗೋ ಹಾಗೆ ಮಾಡಬಹುದು ನಾವು ಈ ಮುನ್ಸಿಪಲ್ ಚೇರ್ಮನ್ ಆ ಡಾಕ್ಟರ್ನ ಸಲಹೆಗೆ ಒಪ್ಪಿಕೊಳ್ಳಲಿಲ್ಲವೋ ಈತನ ಮೇಲೆ ಸಣ್ಣ ವ್ಯಾಪಾರಸ್ಥರು ಅಂಗಡಿಯವರು ಮನೆ ಮಂದಿ ಸಂಘವರು ಮುಗಿಬಿಡ್ತಾರೆ ಚೇರ್ಮನ್ ಒಪ್ಪಿದನೋ ರಾಮದ ಮನೆಗಳಲ್ಲಿ ಬಂಡವಾಳ ಬಿಸಿರೋ ದೊಡ್ಡ ಕುಲಗಳ ಬೆಂಬಲ ಕಳ್ಕೊತಾರೆ ಆಮೇಲೆ ನಾವು ಪ್ರತಿ ಸಂಚಿಕೆಯಲ್ಲೂ ಈ ಚೇರ್ಮನ್ ಒಬ್ಬ ಅಧ್ಯಕ್ಷ ನಾಮ ಎತ್ತು ಅಂತ ಮೊಳೆ ಕುಡಿದು ಕುಡಿದು ಹೇಳ್ಬಹುದು ಆಮೇಲೆ ಇಡೀ ಮುನ್ಸಿಪಾಲಿಟಿ ಆಡಳಿತ ಊರಿನ ಎಲ್ಲ ವಹಿವಾಟು ಕ್ರಾಂತಿಕಾರಿಗಳ ಕೈ ಬರಬೇಕು ಅಂತ ದೊಡ್ಡ ಅಂಗುರ ಹಡಿಬಹುದು ಕ್ರಾಂತಿಯ ಹೊಸ್ತಿನಲ್ಲಿ ನಿಂತಿದ್ದೇವೆ ನಾವು ಮುಖ್ಯ ಆದಾಗ
ನಮ್ಮ ಕಾಗದದ ಖರ್ಚಿಗೆ ತುಂಟು ಸಾಲ ಕೊಡುವ ಮಹಾನುಭಾವ ಬೇರೆ ಯಾವನಾದ್ರೂ ಗೊತ್ತಿದ್ದಾನೆ? ನನ್ನ ಸಹಾಯ ಇಲ್ಲದೆ ನಿಮ್ಮ ತಂದೆ ಏನು ಮಾಡಕ್ಕಾಗೋದಿಲ್ಲ.
ಮೆಚ್ಚುಗೆ ಬೆಚ್ಚಿಗೆ ಇಷ್ಟೆಲ್ಲ ಇದೆ ಅಂತ ಯಾರಿಗೆ ಗೊತ್ತಿತ್ತು ಸ್ವಾಮಿ? ಒಟ್ಟು ಪರಿಸ್ಥಿತಿಯ ಮೇಲೆ
ಹೆಚ್ಚಿನ ವ್ಯವಹಾರ ಜ್ಞಾನ ಜವಾಬ್ದಾರಿ ಇಟ್ಟುಕೊಂಡು ನಾನೊಂದು ಚಿಕ್ಕ ಪ್ರಕಟಣೆ ತಯಾರ ಮಾಡಿದ್ದೇನೆ. ಇದರಲ್ಲಿರುವ ಸಣ್ಣ ಪುಟ್ಟ ದೋಷಗಳನ್ನ ಸ್ನಾನದ ಮನೆಗಳ ಆರ್ಥಿಕ ಮಿತಿಯ ಒಳಗಡೆನೆ ಹೇಗೆ ಬಗೆಹರಿಸಬಹುದು ಅನ್ನೋದನ್ನ ಸೂಚಿಸಿದ್ದೇನೆ. ಪ್ರಕಟಣೆ ಕಂದಿದ್ದೀರಾ ಚೇರ್ಮನ್ ಸಾಹೇಬ್? ಹಾ
ನಿಮ್ಮ ಲೇಖನ ಅಚ್ಚು ಹಾಕಿ ಊರೊಕ್ಕರಿಗೆ ನಿಷ್ಠುರ ಆಗಲಾರೆ. ನಿಷ್ಠುರ ಆಗಲಾರಿಲ್ಲ ನಾನ್ಸೆನ್ಸ್. ಎಡಿಟರ್ ನೀವು ಎಡಿಟರ್ ಎಡಿಟರ್ ಹೇಳಿದ ಹಾಗೆ ತಾನೇ ಪತ್ರಿಕೆ ನಡೆಯೋದು. ತಿಳುವಳಿಕರ್ತೃ ಅಂದ್ರೆ ಮೆಜಾರಿಟಿ ಜನ ಅಂದ್ರೆ ನಾಗರಿಕರು ಅಂದ್ರೆ ಸಾರ್ವಜನಿಕರು. ಇವರು ಹೇಳಿದ ಹಾಗೆ ಪತ್ರಿಕೆ ನಡೆಯೋದು ಸ್ವಾಮಿ. ಅಧಿಕೃತ ಪ್ರಕಟಣೆ ಇದು. ಸಂಪಾದಕರು ಇದನ್ನು ಅಚ್ಚು ಹಾಕಬೇಕು ಅಂತ ಕೇಳ್ಕೊಳ್ತೇನೆ. ಆದ್ರೆ ನೀವು ನಾನು ಕೊಟ್ಟಿದ್ದನ್ನು ಅಚ್ಚು ಹಾಕೋದಿಲ್ಲ. ನೀವು ನನ್ನ ಬಾಯಿ ಮುಚ್ಚಿ ಸತ್ಯವನ್ನು ದಫನ್ ಮಾಡಬಹುದು ಅಂದ್ಕೊಂಡಿದ್ದೀರಾ? ಸಾರ್ವಜನಿಕ ಸಭೆಯಲ್ಲಿ ಓದ್ತೇನೆ ನಾನು. ನನ್ನ ಊರಿನ ಜನ ನನ್ನ ಸತ್ಯದ ಬೆಲೆಯನ್ನು ಕೇಳ್ತಾರೆ. ಊರಲ್ಲಿ ಯಾರು ನಿನ್ನ ಸಭೆಗೆ ಜಾಗ ಕೊಡೋದಿಲ್ಲ. ಯಾರು ಅಂದ್ರೆ ಯಾರು ಕೊಡೋದಿಲ್ಲ. ಸಭೆ ಮಾಡೋದಕ್ಕೆ ಜಾಗ ಸಿಗದೆ ಇದ್ರೆ ತಮಟೆ ಬಾಳಿಸಿಕೊಂಡು ಊರು ತುಂಬಾ ಸಾರ್ತಾನೆ. ಓದ್ ಹೇಳ್ತೇನೆ ಇದನ್ನ ನಾನು. ನಾವು ಇದ್ದೇನೆ ನಿಮ್ಗೆ ಕ್ಯಾಪ್ಟನ್ Thank you.
ನಮ್ಮೂರಿನ ಸ್ನಾನದ ಮನೆಗಳನ್ನ ನೀರು
ವಿದ್ಯೆ ಅಂದ್ರೆ ಗೊತ್ತಲ್ಲ, ಈ ಕಲ್ಲುಗಳನ್ನು ನಾನು ಆ ದೇಶದವರ ಬಗ್ಗೆ ಶಿವಲಿಂಗ ಸಾಲಿಗ್ರಾಮ ಅಂತ ಜೋಪಾನ ಮಾಡಿಟ್ಕೊಳ್ತೇನೆ. ಮಾರ್ಟಿನ್ ಇವುಗಳನ್ನು ದಿನ ಕಾಣ್ತಾ ಇರಬೇಕು. ಇವು ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವರಿಗೆ ಸಿಕ್ಕ ಪಿತ್ರಾರ್ಜಿತ ತಾನೇ. Oh.
ಬೇಡ, ನಿನ್ ಕೈಗೊಳ ನನ್ನ ಬಂತು. ನನ್ನ ಚಿಂತೆ ಒಂದೇ, ನನ್ನ ನಂತರ ಸತ್ಯನಿಷ್ಠವಾಗಿ ಸ್ವತಂತ್ರವಾಗಿ ನನ್ನ ಕೆಲಸ ಮುಂದುವರಿಸಿಕೊಂಡು ಹೋಗುವವರು ಯಾರು? ನೀವು, ನಿಮ್ಮಂಥವರು. ಹೌದು, ನನಗೀಗ ಗೊತ್ತಾಯ್ತು, ನೀವು ಮತ್ತಾವತ್ತೂ ಆ ಸ್ಕೂಲಿಗೆ ಕಾಲಿಡಲೇ ಬೇಡ. ಹಾಗಾದ್ರೆ ಸ್ಕೂಲಿಗೆ ಹೋಗೋದು ಬೇಡ. ಏನು ಶುರು ಮಾಡಿದೆ ಥಾಮಸ್? ಎಸ್, ಮಕ್ಕಳ ಸ್ಕೂಲು ಮನೆಯಲ್ಲಾದ್ರೆ ನಿಮಗೆ ನಾನು ಪಾಠ ಮಾಡ್ತೇನೆ. ತೇದಿ ತಾರೀಕು ಪಟ್ಟಿ ಪ್ರಶಸ್ತಿಗಳು ನಿಮಗೆ ಕಂಠ ಪಾಠ ತಿರೋದಿಲ್ಲ. ಮಾಹಿತಿಯ ಮೂಟೆಗಳಲ್ಲ, ಧೀಮಂತರಾಗಬೇಕು. ಬೆಟ್ರ ಮೇಡ ಮಗಿ ನಿಮ್ ಜೊತೆ ಇರ್ತಾಳೆ. ನನ್ನ ಸಮಾಜ ದ್ರೋಹಿ ಅಂತ ಕರೆದ್ರಲ್ಲ, ಆ ಗೋಡೆಯೇ ನಿಮ್ಮ ಶಾಲೆ ಆಗತ್ತೆ. ನಮ್ಗೆ ಇನ್ನೊಂದಿಷ್ಟು ಹುಡುಗರು ಬೇಕಲ್ಲ, ಅದು 12 ಜನ ಆದ್ರು. ಈ ಊರಿನವರು ಯಾರು ತಮ್ಮ ಮಕ್ಕಳನ್ನ ಕಳಿಸೋದಿಲ್ಲ. ನಿಮ್ಗೆ ಯಾರಾದ್ರೂ ಬೀದಿ ಮಕ್ಕಳು ಅಂತ ಕೂಲಿ ಕೆಲಸ ಮಾಡೋರು? ನನಗ್ ಗೊತ್ತಪ್ಪ, ನನಗ್ ಗೊತ್ತು. ವೆರಿ ಗುಡ್, ಅವರನ್ನ ಕರ್ಕೊಂಡು ಬಾ. ಆ ಬೀದಿ ಮಕ್ಕಳಲ್ಲಿ ಎಂತೆಂತ ಧೀಮಂತರಿದ್ದಾರೋ. ಅಪ್ಪ, ಧೀಮಂತರ ನಾವೇನ್ ಮಾಡ್ಬೇಕು? ಕಲ್ಲು ಕಲ್ಲಿನಲ್ಲೂ ಶಿವಲಿಂಗ ಸಾಲಿಗ್ರಾಮ ಕಾಣಬೇಕು, ಕಾಣಿಸಬೇಕು. ಅವು ಹೀಗೆ ಹೇಳಿದ್ದು ನಮ್ಮ ತಲೆ ಮೇಲೆ ಬೀಳದೆ ಇದ್ದರೆ ಸಾಕು. ತಲೆ ನೆಟ್ಟಿಗೆ ಗಟ್ಟಿಯಾಗಿದ್ರೆ ಹಾಗೆಲ್ಲ ಆಗೋದಿಲ್ಲ. ನಾನೀಗ ಈ ಊರಿನ ಗಟ್ಟಿಗರಲ್ಲೇ ಗಟ್ಟಿಗ, ಈ ಪ್ರಪಂಚದಲ್ಲೇ ಗಟ್ಟಿಗ. ನಾನೀಗ ಹೊಸ ಸಂಶೋಧನೆ ಮಾಡುತ್ತೇನೆ. ಏನು ಗೊತ್ತಾ? ಒಂಟಿ, ಒಬ್ಬಂಟಿಯಾಗಿ ನಿಲ್ಲಲು ಹೆದರದವನು ಹೆದರದವಳು. ಒಂಟಿ, ಒಬ್ಬಂಟಿಯಾಗಿ ನಿಲ್ಲಲು ಹೆದರದವನು ಹೆದರದವಳು. ಈ ಲೋಕದಲ್ಲಿ ಗಟ್ಟಿಗ ಗಟ್ಟಿಗಳು, ಈ ಲೋಕದಲ್ಲಿ ಗಟ್ಟಿಗ ಗಟ್ಟಿಗಳು.